ಮುಖ್ಯಮಂತ್ರಿಯ ಪುತ್ರ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಪಬ್ಲಿಕ್ ಟಿವಿ ಆರಂಭಿಸಿರುವಂತಹ ಉಚಿತ ಟ್ಯಾಬ್ ನೀಡುವ ಅಭಿಯಾನಕ್ಕೆ ಕೈಜೋಡಿಸಿದ್ದಾರೆ ಐವತ್ತು ಮೈಸೂರು ತಾಲೂಕಿನ ವರುಣಾದಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ನೂರ ಮೂವತ್ತಾರು ಮಕ್ಕಳಿಗೆ ಟ್ಯಾಬ್ ನೀಡಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಟ್ಯಾಬ್ ವಿತರಿಸಿದರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೌಟಿಲ್ಯ ರಘು ರೋಟರಿ ಮೈಸೂರು ಅಧ್ಯಕ್ಷ ಎಸ್ ಮಂಜೇಶ್ ಕುಮಾರ್ ಮುರುಗೇಶ್ ಈ ವೇಳೆ ಉಪಸ್ಥಿತರಿದ್ದರು ಪಬ್ಲಿಕ್ ಟಿವಿ ವತಿಯಿಂದ ಹತ್ತನೇ ಕ್ಲಾಸ್ ಹತ್ತನೇ ತರಗತಿ ಮಕ್ಕಳಿಗೆ ಟ್ಯಾಬ್ ಕೊಡ್ತಾ ಇದ್ದಾರೆ ಇದರಿಂದ ನಮ್ಗೆ ಏನು ಅನುಕೂಲ ಆಗ್ತಾ ಇದೆ ಅಂದ್ರೆ ಕೋವಿಡ್ ನೈನ್ಟೀನ್ ಕೊರೋನಾ ವೈರಸ್ ಇದರಿಂದ ನಮಗೆ ಶಾಲೆಗಳಲ್ಲಿ ಓದೋದಕ್ಕೆ ಆಗ್ತಾ ಇಲ್ಲ ಮತ್ತೆ ಡಿಸ್ಟೆನ್ಸ್ ಮೇನ್ ಮೇ ಮೇಂಟೈನ್ ಮಾಡಿಸೋದ್ರಿಂದ ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಮನೆಯಲ್ಲೇ ಓದ್ಕೊಳ್ಳಿ ವಿದ್ಯಾರ್ಥಿಗಳು ಅಂತ ಟ್ಯಾಬ್ ಮೂಲಕ ನಮಗೆ ಸಹಾಯ ಮಾಡಿಕೊಡ್ತಾ ಇದ್ದಾರೆ ಧನ್ಯವಾದಗಳು ಓಕೆ ಸರ್ಕಾರಿ ಪ್ರೌಢಶಾಲೆಯ ನೂರ ಮೂವತ್ತಾರು ಮಕ್ಕಳಿಗೆ ಟ್ಯಾಬ್ ಅನ್ನ ಕೂಡ ನೀಡಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ಟ್ಯಾಬ್ ಅನ್ನ ವಿತರಿಸಿದ್ರು ಅಲ್ಲಲ್ಲಲ್ಲಿ ಆಯಾಯ ಮುಖಂಡರುಗಳು ಈ ರೀತಿಯಾಗಿ ಒಂದೊಂದು ಶಾಲೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ವಿತರಣೆಯನ್ನ ಮಾಡಿದ್ರು ಅದಕ್ಕಿಂತಲೂ ದೊಡ್ಡ ದಿನ ಏನಾಗಬೇಕಾಗಿದೆ ಸೊ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅನುಕೂಲ ಆಗುತ್ತೆ ಸಿ ಸಿಎಂ ಪುತ್ರ ವಿಜಯೇಂದ್ರ ಉಪಾಧ್ಯಕ್ಷರು ಬಿಜೆಪಿ ಉಪಾಧ್ಯಕ್ಷರು ಕೂಡ ಪಬ್ಲಿಕ್ ಟಿವಿ ಆರಂಭಿಸಿರುವಂತಹ ಈ ಉಚಿತ ಟ್ಯಾಬ್ ಅಭಿಯಾನಕ್ಕೆ ಕೂಡ ಕೈ ಜೋಡಿಸಿದ್ದಾರೆ ನೀವು ಎಲ್ಲರೂ ಕೂಡ ಕೈ ಜೋಡಿಸ್ತಾ ಹೋದರೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗುತ್ತೆ ಇದು ನಮ್ಮ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತೆ ಪಬ್ಲಿಕ್ ಟಿ ವಿ ರಂಗನಾಥ್ ಸರ್ ಅವರು ನಮ್ಮ ಪ್ರೌಢಶಾಲೆ ಮಕ್ಕಳಿಗೆ ಫೋನ್ ಇಲ್ದವ್ರಿಗೆ ಕಷ್ಟ ಆಗುತ್ತೆ ಅಂತ ಉಚಿತವಾಗಿ ಟ್ಯಾಪ್ ಕೊಡ್ತಾ ಇದ್ದಾರೆ ಇದರಿಂದ ನಾವೆಲ್ಲ ಇಂಟರ್ನೆಟಲ್ಲೆಲ್ಲ ಸರ್ಚ್ ಮಾಡಿಬಿಟ್ಟು ನಾವು ಓದೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್ ಓಕೆ ಇಂಟರ್ನೆಟ್ಟಲ್ಲೆಲ್ಲ ಸರ್ಚ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ಅದರಲ್ಲಿ ಟ್ಯಾಬಲ್ಲಿ ನಿಮಗೆ ಎಲ್ಲವೂ ಕೂಡ ಅಪ್ಡೇಟನ್ನು ಇಟ್ಟಿದ್ದಾರೆ ಸೊ ಎಸ್ ಎಲ್ ಸಿಗೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನು ಕೂಡ ಓದ್ಕೊಳ್ಬಹುದು ಸೊ ಈಗ ಜ್ಞಾನದೀವಿಗೆ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾದಂಥ ಬೆಂಬಲ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಎಸ್ಪೆಷಲಿಯಾಗಿ ಹುಬ್ಬಳ್ಳಿ ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಈ ಜಿಲ್ಲೆಗಳಾಗಿದೆ ಈಗ ಮೈಸೂರಿನಲ್ಲೂ ಕೂಡ ಈ ವಿತರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇನ್ನೂರ ಐವತ್ತು ಟ್ಯಾಬ್ ದಾನವಾಗಿ ವಿಜೇಂದ್ರ ಅವರು ಕೂಡ ಕೊಟ್ಟಿದ್ದಾರೆ ಸೊ ಪಬ್ಲಿಕ್ ಟಿವಿಯ ಜ್ಞಾನ ದಿವಿಗೆ ಕಾರ್ಯಕ್ರಮಕ್ಕೆ ದಾನಿಗಳ ಮಹಾಪುರವೇ ಹರಿದು ಬರ್ತಾ ಇದೆ ಪಬ್ಲಿಕ್ ಟಿವಿಯ ಮಹಾಯಜ್ಞಕ್ಕೆ ಮಾಜಿ ರಾಜ್ಯಸಭಾ ಸದಸ್ಯ ಉದ್ಯಮಿ ಕುಪೇಂದ್ರ ರೆಡ್ಡಿ ಅವರು ಕೂಡ ಕೈ ಜೋಡಿಸಿದ್ದಾರೆ ಜ್ಞಾನದಿವಿಗೆ ಹತ್ತು ಲಕ್ಷ ದೇಣಿಗೆ ನೀಡುವ ಮೂಲಕ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಹಾಯವನ್ನು ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಕುಪೇಂದ್ರ ರೆಡ್ಡಿ ಅವರು ಪಬ್ಲಿಕ್ ಟಿವಿ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಎಲ್ಲರೂ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಪಬ್ಲಿಕ್ ಟಿವಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಜ್ಞಾನದೀವಿಗೆ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ಕೊಡ್ತಕ್ಕಂಥ ಟ್ಯಾಬ್ ತುಂಬಾ ಜನ ಅದರಿಂದ ಉಪಯೋಗ ಪಡ್ಕೊತಾ ಇದ್ದಾರೆ ನಮ್ಮ ರಾಜ್ಯದ ಜನ ಸ್ಪಂದಿಸಬೇಕು ಆ ಮಕ್ಕಳಿಗೆ ನಮಗೆ ಇದೊಂದು ಆಪರ್ಚುನಿಟಿ ಅವರಿಗೆ ಸಹಾಯ ಆಗೋ ರೀತಿ ನಾವು ಪಬ್ಲಿಕ್ ಟಿವಿ ಮತ್ತೆ ರೋಟರಿ ಒಟ್ಟಿಗೆ ನಾವು ನಿಲ್ಲಬೇಕು ದೊಡ್ಡವರೆಲ್ಲರೂ ಸೇರಿ ಇನ್ನು ಈ ಟ್ಯಾಬ್ ಜ್ಞಾನದಿವಿಗೆ ಅಭಿಯಾನಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೂಡ ಸ್ಪಂದಿಸಿದೆ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ನಮ್ಮ ಅಭಿಯಾನಕ್ಕೆ ಕೈ ಜೋಡಿಸಿದೆ ನಿಗಮದ ಎಂಡಿ ಪಾಲಯ್ಯ ಅವರು ಮುನ್ನೂರು ಟ್ಯಾಬ್ಗೆ ಹತ್ತು ಲಕ್ಷ ನಲವತ್ತೆಂಟು ಸಾವಿರದ ಐನೂರು ರೂಪಾಯಿ ಮೊತ್ತದ ಚೆಕ್ ಅನ್ನು ಪಬ್ಲಿಕ್ ಟಿವಿಗೆ ಕೊಟ್ಟಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರಪ್ಪ ಹಾಗೂ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಅವರ ಮಾರ್ಗದರ್ಶನದಂತೆ ನಿಗಮ ಚೆಕ್ ಅನ್ನು ಕೊಟ್ಟಿದೆ ಜ್ಞಾನದಿವಿಗೆ ಅಭಿಯಾನಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಪಾಲಯ್ಯ ಅವರು ಪಬ್ಲಿಕ್ ಟಿವಿ ಇಂತಹ ಸತ್ಕಾರ್ಯಕ್ಕೆ ಮತ್ತಷ್ಟು ಶಕ್ತಿ ಸಿಗಲಿ ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮಕ್ಕೂ ಕೂಡ ಇನ್ನಷ್ಟು ಸೇವೆ ಸಲ್ಲಿಸಲು ಅವಕಾಶ ದೊರಲಿ ಅಂತ ಆಶಿಸಿದರು ಇನ್ನು ಅದೇ ರೀತಿಯಾಗಿ ಪಬ್ಲಿಕ್ ಟಿವಿಯ ಜ್ಞಾನದಿವಿಗೆಗೆ ಸೊ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಹೊಸ ಚಿತ್ರ ಏನು ಬಿಡುಗಡೆಯಾಗಿದೆ ಆ ಚಿತ್ರ ತಂಡ ಕೂಡ ಇವತ್ತು ನೆರವಿನ ಹಸ್ತವನ್ನ ನೀಡಿದೆ ಪಬ್ಲಿಕ್ ಟಿವಿ ಕಚೇರಿಗೆ ಚಿತ್ರತಂಡ ಆಗಮಿಸಿತು ಮೂವತ್ತೈದು ಸಾವಿರ ರೂಪಾಯಿ ಚೆಕ್ ಅನ್ನು ಕೊಡ್ತು ಚಿತ್ರದ ನಿರ್ದೇಶಕ ಮನಸೋರೆ ನಟ ಸಂಚಾರಿ ವಿಜಯ್ ಚೆಕ್ ಹಸ್ತಾಂತರ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಟ್ಯಾಬ್ ನೀಡುವ ಕಾರ್ಯ ಮಹತ್ವವಾದದ್ದು ಹಾಗಾಗಿ ಸಹ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ ಅಂತ ತಿಳಿಸಿದರು